ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೇಳದ ಸ್ಪರ್ಶಕಗಳು ಸಮ ಎಂದು ಸಾಧಿಸಿ ಇಲ್ಲಿ ಓ ಕೇಂದ್ರವುಳ್ಳ ವೃತ್ತ ಇದೆ ಎ ಬಿಂದು ಈ ಬಾಹ್ಯ ಬಿಂದು ಏನಿಂದ ಓ ವೃತ್ತಕ್ಕೆ ಹೇಳಿದಂತಹ ಸ್ಪರ್ಶಕಗಳು ನಾವು ಸಮ ಅಂತ ತೋರಿಸಬೇಕಾಗಿದೆ ಈಗ ಸ್ಪರ್ಶಕಗಳ ರಚನೆಯನ್ನು ಮಾಡೋಣ ಬಾಹ್ಯ ಬಿಂದು ಏನಿಂದ ಓವೃತ್ತಕ್ಕೆ ಸ್ಪರ್ಶಗಳನ್ನು ರಚನೆ ಮಾಡಿದ್ದೇವೆ ಸ್ಪರ್ಶ ಬಿಂದುಗಳನ್ನು ಗುರುತಿಸೋಣ ಸ್ಪರ್ಶ ಬಿಂದು ಬಿ ಸ್ಪರ್ಶ ಬಿಂದು ಸಿ ಎ ಬಾಹ್ಯ ಬಿಂದು ಓವೃತ್ತಕ್ಕೆ ಇಳಿದಂತಹ ಸ್ಪರ್ಶಕಗಳು ಎ ಬಿ ಮತ್ತು ಎ ಸಿಗಳು ಎ ಬಿ ರೇಖಾಖಂಡ ಈಸ್ಈಕ್ವಲ್ ಟು ಸಿ ರೇಖಾಖಂಡ ಅಂತ ನಾವು ಸಾಧನೆ ಮಾಡಬೇಕಾಗಿದೆ ಈ ವಿಡಿಯೋನ ಫಾಸ್ ಮಾಡಿ ಇವೆರಡು ಸಮ ಅಂತ ಸಾಧಿಸ್ಲಿಕ್ಕಾಗತ್ತಾ ಆಗುತ್ತಾ ಅಂತ ಒಂದ್ಸರಿ ಟ್ರೈ ಮಾಡಿ ಈಗ ಇದನ್ನ ಸಾಧನೆ ಮಾಡೋಣ ಎನ ಸೇರಿಸಿದ್ದೇವೆ ಓಬಿಯನ್ನ ಸೇರಿಸಿ ಓಸಿಯನ್ನ ಸೇರಿಸಿ ಇಲ್ಲಿ ಎರಡು ಲಂಬಕೋನ ತ್ರಿಭುಜಗಳು ಉಂಟಾಗಿದೆ ಅಂತ ನಾವು ಗಮನಿಸಬೇಕು ಹೇಗೆ ಲಂಬಕೋನ ತ್ರಿಭುಜಗಳು ಉಂಟಾಗಿದೆ ಅನ್ನೋದನ್ನು ನಾವು ಇಂದಿನ ವಿಡಿಯೋದಲ್ಲಿ ನಾವು ಸಾಧಿಸಿದ್ದೇವೆ ಅಂದರೆ ಸ್ಪರ್ಶ ಬಿಂದುವಿನಲ್ಲಿ ಎಳೆದಂತಹ ತ್ರಿಜ್ಯ ಸ್ಪರ್ಶಕ್ಕೆ ಲಂಬವಾಗಿರುತ್ತೆ ಕೋನಾ ಬಿ ತೊಂಬತ್ತು ಡಿಗ್ರಿ ಆಗಿರುತ್ತೆ ಅದೇ ರೀತಿ ಕೋನಾ ಸಿನೂ ಸಹ ತೊಂಬತ್ತು ಡಿಗ್ರಿ ಆಗಿರುತ್ತೆ ಈ ಬಿ ಮತ್ತು ಓ ಸಿಗಳು ಒಂದೇ ವೃತ್ತದ ತ್ರಿಜ್ಯಗಳಾಗಿರೋದ್ರಿಂದ ಇವೆರಡು ಸಮ ಇರುತ್ತೆ ಅದರ ಜೊತೆಯಲ್ಲಿ ಈ ಓ ಎರಡೂ ತ್ರಿಭುಜಕ್ಕೆ ಸೇರಿರ್ತಕ್ಕಂಥ ಒಂದು ಉಭಯ ಸಾಮಾನ್ಯ ಬಾಹು ಆಗಿರೋದ್ರಿಂದ ಈ ಓ ಎನೂ ಸಹ ಸಮ ಇರುತ್ತೆ ಅದನ್ನು ನಾವು ಲಂಬಕೋನ ತ್ರಿಭುಜವಾಗಿರೋದ್ರಿಂದ ಇದನ್ನು ನಾವು ಕರ್ಣ ಅಂತ ಕರಿತೀವಿ ಅಥವಾ ವಿಕರ್ಣ ಅಂತ ಕರಿತೀವಿ ಕೋನ ಬಿ ಲಂಬಕೋನವಾಗಿದೆ ಕೋನಾ ಸಿನೂ ಸಹ ಲಂಬಕೋನವಾಗಿದೆ ಅಂದರೆ ಲಂಬಕೋನ ತ್ರಿಭುಜ ಓ ಬಿ ಎ ಮತ್ತು ಲಂಬಕೋನ ತ್ರಿಭುಜ ಓ ಸಿ ಎಗಳಲ್ಲಿ ಓ ಬಿ ಇಸ್ ಈಕ್ವಲ್ ಟು ಓ ಸಿ ಜೊತೆಯಲ್ಲಿ ಓ ಎ ಇಸ್ ಈಕ್ವಲ್ ಟು ಓ ಎ ಕೋನ ಬಿ ಈಸ್ ಈಕ್ವಲ್ ಟು ಕೋನ ಸಿ ಆಗಿರೋದ್ರಿಂದ ಈ ಎರಡು ಲಂಬಕೋನ ತ್ರಿಭುಜಗಳು ಪರಸ್ಪರ ಸರ್ವಸಮವಾಗಿದೆ ಲಂಬಕೋನ ತ್ರಿಭುಜ ಓ ಬಿ ಎ ಸರ್ವಸಮ ಲಂಬಕೋನ ತ್ರಿಭುಜ ಓ ಸಿ ಎ ಆದ್ದರಿಂದ ಎರಡು ತ್ರಿಭುಜಗಳು ಸರ್ವಸಮ ಆದಾಗ ಅವುಗಳ ಅನುರೂಪ ಭಾಗಗಳು ಸಹ ಸಮವಾಗಿರುತ್ತೆ ಅಂದರೆ ಎ ಸಿ ಈಸ್ ಈಕ್ವಲ್ ಟು ಎ ಬಿ ಅಥವಾ ಎ ಬಿ ಈಸ್ ಈಕ್ವಲ್ ಟು ಎ ಸಿ ಆಗಿರುತ್ತೆ ಅಂದರೆ ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆಳೆದ ಸ್ಪರ್ಶಕಗಳು ಸಮ ಅಂತ ಪುರುವಾಯಿತು